ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಿದ್ದು ಕೀಳು ಮಟ್ಟದ ಭಾಷೆ ಬಳಸಿ ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಚಸ್ಸು ಕಡಿಮೆ ಮಾಡಲು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಹಾಗೂ ಶಾಸಕ ಚನ್ನರಾಜ್ ಹಟ್ಟಿಹೊಳಿ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಚನ್ನರಾಜ್ ಹಟ್ಟಿಹೊಳಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಖಂಡಿಸಿದ್ರು. ಅಸಭ್ಯವಾಗಿ ಮಾತನಾಡುವ ಚಟ ಬಿಡದಿದ್ದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ರು. ರಮೇಶ್ ಜಾರಕಿಹೊಳಿ ಸುಳ್ಳು ಆರೋಪ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಸುಳೆಭಾವಿಯಲ್ಲಿ ಪ್ರತಿ ಓಟಿಗೆ 6,000 ರೂಪಾಯಿ ಕೊಡುವುದಾಗಿ ಹೇಳಿದ್ದರು. ಅದನ್ನು ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡಿವೆ. ಮರುದಿನ ನಾನು ಹಾಗೆ ಹೇಳಿಯೇ ಇಲ್ಲ ಎಂದರು. ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಮಾಡುವುದಾಗಿ ಹೇಳಿ ಸಾಲ ಎತ್ತಿ ಘಟಕವನ್ನೇ ಮಾಡಲಿಲ್ಲ. ಈಗ ಕಾರ್ಖಾನೆ ದಿವಾಳಿಯಾಗಿದೆ ಎಂದು ಸಾರಿದ್ದಾರೆ. ಇಂಥವರಿಗೆ ನಮ್ಮ ಬಗ್ಗೆ ಮಾತನಾಡಲು ಏನು ನೈತಿಕತೆ ಇದೆ ಎಂದು ಚನ್ನರಾಜ್ ಹಟ್ಟಿಹೊಳಿ ಪ್ರಶ್ನಿಸಿದ್ರು. ಅವರ ಅಪರಾಧವನ್ನು ನಮ್ಮ ಮೇಲೆ ತಿರುಗಿಸುವ ಯತ್ನ ಮಾಡುತ್ತಿದ್ದಾರೆ. ಹರ್ಷ ಸಕ್ಕರೆ ಕಾರ್ಖಾನೆ ದಾಖಲೆಗಳು ವೆಬ್ಸೈಟ್ನಲ್ಲಿ ಎಲ್ಲರಿಗೂ ಲಭ್ಯವಿವೆ. ಒಮ್ಮೆ ಅವ್ಯವಹಾರ ನಡೆದಿದ್ದರೆ ದಾಖಲೆ ಬಿಡುಗಡೆ ಮಾಡಲಿ. ಸುಮ್ಮನೆ ಹೇಳಿಕೆ ನೀಡುವುದು ಸರಿಯಲ್ಲ. ರಾಜ್ಯದ ಜನ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಕೀಳುಮಟ್ಟದ ಹೇಳಿಕೆ ಕೊಡುವುದನ್ನ ಜಾರಕಿಹೊಳಿ ಮೊದಲು ನಿಲ್ಲಿಸಲಿ. ಅವರಷ್ಟು ಕೀಳುಮಟ್ಟಕ್ಕೆ ಇಳಿಯಲು ನಮಗೆ ಸಾಧ್ಯವಿಲ್ಲ. ನಾನು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ವಿದ್ಯಾವಂತರಿದ್ದೇವೆ. ಜನರು ನಮ್ಮನ್ನ ಗೌರವದಿಂದಲೇ ನೋಡುತ್ತಾರೆ ಎಂದು ಗುಡುಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸಿದ್ದೆ ನಾನು ಎಂದು ಹೇಳಿರುವ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ತಿರುಗೇಟು ನೀಡಿದ ಚನ್ನರಾಜ್ ಹಟ್ಟಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಜಿ ಪರಮೇಶ್ವರ್. ಆಗ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಿರಲಿಲ್ಲ. ಪರಮೇಶ್ವರ್ ಅಧ್ಯಕ್ಷರಾಗಿದ್ದರು. ಟಿಕೆಟ್ ಕೊಡಿಸಲು ರಮೇಶ್ ಜಾರಕಿಹೊಳಿ ಸೋನಿಯಾ ಗಾಂಧಿ ಅವರಿಗಿಂತ, ರಾಹುಲ್ ಗಾಂಧಿ ಅವರಿಗಿಂತ, ಪ್ರಿಯಾಂಕಾ ಗಾಂಧಿ ಅವರಿಗಿಂತ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗಿಂತ, ಕಾಂಗ್ರೆಸ್ ಪಕ್ಷಕ್ಕಿಂತ ಅವರು ದೊಡ್ಡವರ ಎಂದು ಪ್ರಶ್ನಿಸಿದ ಚನ್ನರಾಜ್ ಹಟ್ಟಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಸ್ವಂತ ಬಲದಿಂದ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಹೊರತು ರಮೇಶ್ ಜಾರಕಿಹೊಳಿ ಗೆಲ್ಲಿಸಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕುಗ್ಗಿಸಲು ರಮೇಶ್ ಜಾರಕಿಹೊಳಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿ ಸೇರುವಂತೆ ನಮಗೂ ಆಹ್ವಾನ ನೀಡಿದ್ದರು, ಆದರೆ ನಾವು ಅದಕ್ಕೆ ಒಪ್ಪಲಿಲ್ಲ. ಸಮ್ಮಿಶ್ರ ಸರ್ಕಾರ ಕೆಡವುದು ಬೇಡ, ನೀವು ಹೋಗಬೇಡಿ ಎಂದಿದ್ದೆವು. ಹೀಗಾಗಿ ನಮ್ಮ ಬಗ್ಗೆ ಅವರಿಗೆ ವೈಮನಸ್ಸು ಆರಂಭವಾಗಿದೆ ಎಂದು ಚನ್ನರಾಜ್ ವಿವರಿಸಿದ್ರು. ನಾವು ಬೆಳಗಾವಿ ಜಿಲ್ಲೆಯ ಎಲ್ಲಾ 18 ಕ್ಷೇತ್ರಗಳಿಗೂ ಪ್ರಚಾರಕ್ಕೆ ಹೋಗುತ್ತೇವೆ. ಇವರಂತೆ ವೈಯಕ್ತಿಕ ಜಿದ್ದು ಇಟ್ಟುಕೊಂಡು ಪ್ರಚಾರ ಮಾಡುವುದಿಲ್ಲ. ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ಕೆಲಸ ಮಾಡುತ್ತೇವೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಗೆಲ್ಲಿಸಿ ಕೊಡುವ ಜವಾಬ್ದಾರಿ ನಮ್ಮ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮೇಲಿದೆ. ಆ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುತ್ತೇವೆ. ಅದರ ಭಾಗವಾಗಿ ಗೋಕಾಕ ಕ್ಷೇತ್ರದಲ್ಲೂ ಪ್ರಚಾರ ಮಾಡುತ್ತೇವೆ ಎಂದು ಅವರು ತಿಳಿಸಿದ್ರು. ಮೊದಲನೇದಾಗಿ ಎಲ್ಲ ಮಾಧ್ಯಮಯುಕ್ತರಿಗೆ ನಮಸ್ಕಾರ. ಇವತ್ತು ನಾನು ಕೂಡ ನೋಡಿದೆ ರಮೇಶ್ ಜಾರಕಿಹೊಳಿ ಅವರು ಕರೆದಂಥ ಪತ್ರಿಕಾಗೋಷ್ಠಿ. ನನಗಂತೂ ಆ ಪತ್ರಿಕಾಗೋಷ್ಠಿಯಲ್ಲಿ ಏನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅವರು ಯಾವ ಕಾರಣಕ್ಕಾಗಿ ಮಾಧ್ಯಮದವ್ರನ್ನ ಕರೆದ್ಬಿಟ್ಟು ಪತ್ರಿಕಾಗೋಷ್ಠಿ ನಡೆಸಿದಂಥ ಅವ್ರಿಗೆ ತಿಳಿದಿದೆಯಲ್ಲೋ ನಂಗೆ ಗೊತ್ತಿಲ್ಲ. ಅವರು ಮಾಡಿದಂಥ ಅವರು ಆಡಿದಂಥ ಮಾತುಗಳಿಗೆ ಸ್ಪಷ್ಟತೆ ಇರಲಿಲ್ಲ. ಇನ್ನು ಮಾನ್ಯ ಶಾಸಕರ ಬಗ್ಗೆ ಅವರು ಹೇಳಿದಂಥ ಒಂದು ಮಾತು, ಅದನ್ನು ನಾನು ಖಂಡಿಸ್ತೀನಿ. ಒಬ್ಬ ರಾಜಕಾರಣದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡೋರು ಶಿಸ್ತಿನಿಂದ ನಡ್ಕೊಳ್ಬೇಕು. ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಆಡುವಂಥ ಮಾತುಗಳು, ಹೇಳುವಂಥ ಮಾತುಗಳು, ಅದರ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ವೈಯಕ್ತಿಕವಾದ ಹೇಳಿಕೆಗಳನ್ನು ಮಾಧ್ಯಮದೊಂದೇ ಕೊಡಬಾರ್ದು. ಈಗಾಗಲೇ ಅನೇಕ ಜನರು ಅನೇಕ ಹಂತದಲ್ಲಿ ಈ ಏನು ರಮೇಶ್ ಜಾರಕಿಹೊಳಿ ಅವರು ಹಗುರವಾಗಿ ಮಾತಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಅಷ್ಟೇ ಅಲ್ಲ, ತಾವೇ ತಮ್ಮ ಮಾಧ್ಯಮದಲ್ಲಿ ಅವ್ರನ್ನ ಬ್ಯಾನ್ ಮಾಡಿದ್ರಿ. ನನಗೆ ನಾನು ತಪ್ಪಿಲ್ಲ ಅಂತಂದರೆ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಬ್ಯಾನ್ ಮಾಡಿದ್ರಿ. ತಾವು ತಮ್ಮ ಒಬ್ಬ ಪತ್ರಿಕಾ ಮಿತ್ರರಿಗೆ ಅಸಭ್ಯ ನುಡಿಗಳನ್ನು ಆಡಿದ್ದಕ್ಕಾಗಿ, ಹಗುರವಾಗಿ ಮಾತಾಡಿದ್ದಕ್ಕಾಗಿ ತಾವೇ ಬ್ಯಾನ್ ಮಾಡಿದ್ರಿ. ಆ ರೀತಿ ಅವ್ರದ್ದು ಚಟ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತಾಡೋದು, ಕೀಳುಮಟ್ಟದಲ್ಲಿ ಮಾತಾಡೋದು ಅವ್ರ ಚಟ ಇದೆ. ಅದೊಂದು ಹೊಲಸು ಚಟ, ಅದನ್ನು ಅವರು ಬಿಡಬೇಕು. ಇಲ್ಲ ಅಂತಂದರೆ ಮುಂಬರುವಂಥ ದಿನದಲ್ಲಿ ಜಿಲ್ಲೆಯ ಜನ, ರಾಜ್ಯದ ಜನ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ರಾಜಕಾರಣ ಮಾಡಲಿಕ್ಕಾಗಲ್ಲ. ನಾವು ಗೋಕಾಕ್ ಪ್ರಚಾರಕ್ಕೆ ಹೋಗ್ತೀವಿ, ಆದರೆ ವೈಯಕ್ತಿಕವಾಗಿ ಹೋಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕಂತ ಹೋಗ್ತೀವಿ. ಗೋಕಾಕ್ ಅಷ್ಟೇ ಅಲ್ಲ, 18 ಮತಕ್ಷೇತ್ರಗಳಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರಚಾರಕ್ಕೆ ಹೋಗ್ತೀವಿ, ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಬರ್ತೀವಿ. ಯಾಕಂತಂದರೆ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡುವಂಥ ಜವಾಬ್ದಾರಿ ಎಷ್ಟು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಇದೆ, ಅಷ್ಟೇ ಜವಾಬ್ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಗಲ ಮೇಲೂ ಕೂಡ ಇದೆ.
ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ತೀವಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತೀವಿ ಶಿಸ್ತಿನಿಂದ ಪ್ರಚಾರ ಮಾಡ್ತೀವಿ ಇವರ ರೀತಿ ಬೇಜವಾಬ್ದಾರಿತಿ ಹೇಳಿಕೆಯನ್ನು ಕೊಡಲ್ಲ ಕಾಂಗ್ರೆಸ್ ಪಕ್ಷವನ್ನ ಏನು ಕಾರ್ಯಶ ಕೊಡಬೇಕು ಯಾವ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಈ ಕ್ಷೇತ್ರದ ಸಲುವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಅಭಿಮಾನಿ ಬಳಗದವರ ಮೀಟಿಂಗ್ ಕರೆದುಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಿಮಾನಿ ಬಳಗದವರನ್ನ ಮೀಟಿಂಗ್ ಕರೆದುಬಿಟ್ಟು ಒಳ್ಳೆಯ ರೀತಿಯಿಂದ ಚುನಾವಣೆ ಮಾಡ್ತೀವಿ ಶಿಸ್ತಿನಿಂದ ಚುನಾವಣೆ ಮಾಡ್ತೀವಿ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನಾವು ಪ್ರಚಾರ ಮಾಡ್ತೀವಿ ಗೋಕಾಕ್ ಹೋಗ್ಬಿಟ್ಟು ಪ್ರಚಾರ ಮಾಡ್ತೀವಿ ಸರಿ ನಿಮ್ಮ ಹೇಳಿದೆ ಅಂತ ಬೆಚ್ಚೆಚ್ಚುಡಿಯೋದು ಸರಿಸ್ಕೊಳ್ಳಕ ಆಗ್ತಿಲ್ಲ ಯಾಕಂತಂದ್ರೆ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ರೆ ಮೊದಲು ಒಂದ ಕಡೆ ಯಾವ ಕಾರ್ಯಕ್ರಮ ಇನ್ನೋವಾಯಿತು ಈಗ ಒಂದು ಇನ್ನೋವಾಯಿತು ಒಟ್ಟಾರೆ ಈಗಿನ ನಿಮ್ಮ ಹೇಳಿಕೆಯನ್ನು ಸರಿಸ್ಕೊಳ್ಳಕ ಆಗ್ತಿಲ್ಲ ಏನು ಸರಿ ನೋಡಿ ಕೆಲವೊಂದು ಹಂತದಲ್ಲಿ ನಾವು ಬೇರೆಯವರ ಯಶಸ್ಸನ್ನು ಕಂಡು ಸಂತೋಷ ಪಡಬೇಕಾಗತ್ತೆ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡುತ್ತೆ ಒಬ್ಬ ಜನರು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ನೋಡಿಬಿಟ್ಟು ನಾವು ಖುಷಿ ಪಡಬೇಕು ಒಬ್ಬರು ಇವತ್ತು ಟೂ ವೀಲರ್ ಓಡಾಡ್ತಾ ಇದ್ದರು ನಾಳೆ ಅವರು ಕಾರ್ ತೊಗೊಂಡ್ರು ನಾಳೆ ಅವರು ಮನೆ ಕಟ್ಟಿದ್ರು ನಾಳೆ ಅವ್ರ ಮಕ್ಕಳು ಒಳ್ಳೆಯ ರೀತಿ ಎಜುಕೇಷನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಆ ಪ್ರೋಗ್ರೆಸ್ಸನ್ನು ನಾವು ಖುಷಿ ಪಡಬೇಕು ಹೊಟ್ಟೆಕಿಚ್ಚಿಗೆ ಯಾವುದು ಔಷಧಿ ಇಲ್ಲ ಒಬ್ಬರು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ಅಂತಂದರೆ ಅಂದರೆ ಅವ್ರು ಕಾರ್ ತೊಗೊಂಡಿದ್ದಾರೆ ಬಿಟ್ಟಿದ್ದಾರೆ ಅಂತಂದರೆ ಅದಕ್ಕೆಲ್ಲ ಅಕೌಂಟೆಡ್ ಅಮೌಂಟ್ ಇರುತ್ತೆ ಇವ್ರ ರೀತಿ ಅನ್ಅಕೌಂಟೆಡ್ ಅಮೌಂಟ್ ಅಂತೂ ನಮ್ಮ ಹತ್ರ ಏನೂ ಇಲ್ಲ ಹಂತ ಹಂತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನಸೇವೆ ಮಾಡುವ ಮೂಲಕ ಅವರದೇ ಆದಂಥ ಅಂಗಸಂಸ್ಥೆಗಳದಾವು ಬಿಸ್ನೆಸ್ ಅದಾವು ಆ ಬಿಸ್ನೆಸ್ಸನ್ನು ನಾವಂದ್ರೆ ಆಡಿಟೆಡ್ ಇದೆ ಅದರಿಂದ ನಾವು ಸಂಪಾದಿಸಿದ ದುಡ್ಡಲ್ಲಿ ನಾವು ಜನಸೇವೆಯನ್ನು ಮಾಡ್ತಾ ಇದ್ದೀವಿ ಲಕ್ಷ್ಮೀ ತಾಯಿ ಫೌಂಡೇಶನ್ನಿಂದ ಸಾಕಷ್ಟು ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀವಿ ಸಾಕಷ್ಟು ಬಡ ರೋಗಿಗಳಿಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ ಅನೇಕ ಸೇವೆಗಳನ್ನು ಮಾಡುವ ಮೂಲಕ ತಮ್ಮ ಸ್ವಂತ ಆಸೆ ಕೂಡ ಇರುತ್ತೆ ಒಬ್ಬ ಜನಪ್ರತಿನಿಧಿಯಾಗಿರೋದ್ರಿಂದ ನನಗೊಂದು ಕಾರ್ ಬೇಕು ನನಗೊಂದು ಒಳ್ಳೆ ಬಟ್ಟೆ ಬೇಕು ಒಬ್ಬ ಸಾಮಾನ್ಯ ಮನುಷ್ಯನಿಗಿರುವಂಥ ಆಸೆಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅದಾವು ನನಗೂ ಅದಾವೆ ಒಂದು ಒಳ್ಳೆ ರೀತಿಯಿಂದ ನಮಗೂ ಒಂದು ಒಳ್ಳೆ ಕಾರ್ ಬೇಕು ಒಂದು ಒಳ್ಳೆ ಮನೆ ಬೇಕು ಒಂದು ಒಳ್ಳೆ ಬಟ್ಟೆ ಬೇಕು ಆ ಒಂದು ಮನಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಇವರಂಥ ಒಂದು ನೀಚ ಮಟ್ಟದ ಮನಸ್ಥಿತಿಯಲ್ಲಿ ನಾವಿಲ್ಲ ಸರ್ ನಾನು ಅವ್ರ ರೀತಿ ಚಾಲೆಂಜ್ ಮಾಡುವುದು ಸವಾಲು ಹಾಕೋದು ಅದನ್ನು ಹೇಳಲ್ಲ ನೀವು ಇವತ್ತು ರಾಜ್ಯದ ಜನರ ಮುಂದೆ ಬಂದು ಒಂದು ಸುದ್ದಿಗೋಷ್ಠಿ ಮಾಡಿದ್ದೀರಾ ಆ ಸುದ್ದಿಗೋಷ್ಠಿಯ ಸ್ಪಷ್ಟತೆ ನನಗೆ ಸಿಕ್ಕಿಲ್ಲ ರಾಜ್ಯದ ಜನರಿಗೆ ಸಿಕ್ಕಿಲ್ಲ ದಯವಿಟ್ಟು ತಾವು ಒಂದು ದಾಖಲೆಗಳನ್ನು ಒದಗಿಸಿ ತಾವು ಮಾಡಿಮ್ ಜೊತೆ ಕೋ ಎಡಿಟರ್ ಅರುಣ್ ಪಾಟೀಲ್ ಸತ್ಯಂ ನ್ಯೂಸ್ ಬೆಳಗಾವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ